ಓಕೆ ಹಿಂದುತ್ವ ಮತ್ತು ಇವೆಲ್ಲ ಧರ್ಮ ಬಿಟ್ಟು ಆಲೋಚನೆ ಮಾಡುವುದಾದರೆ ಅಭಿವೃದ್ಧಿ ಅನ್ನೋ ಚರ್ಚೆಗಳು ಈಗ ಅಲ್ಲಿಗೆ ಬರ್ತೀನಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತಾ ಬಂತು ಎರಡನೇ ಬಾರಿ ಶಾಸಕರು ನಿಮ್ಮಲ್ಲಿ ನಿರೀಕ್ಷೆಗಳು ಜಾಸ್ತಿ ಹರೀಶ್ ಪುಂಜಾ ಅವರು ಕೇವಲ ಬೆಳ್ತಂಗಡಿಗೆ ಮಾತ್ರ ಅಲ್ಲ ಹರೀಶ್ ಪುಂಜಾ ಅವ್ರನ್ನ ಬಿ ಜೆ ಪಿಯ ನಾಯಕರು ಕಾರ್ಯಕರ್ತರು ರಾಜ್ಯವ್ಯಾಪಿ ಹರೀಶ್ ಪುಂಜಾ ಅಂದರೆ ಎಸ್ ಅಪ್ಪ ಹೆಂಗೆ ಲೀಡ್ರಪ್ಪ ಹೆಂಗೆ ಎಮ್ ಎಲ್ ಎ ಒಂದು ರೀತಿ ಆದರ್ಶ ಯಾಕಂದರೆ ಸಂಘದ ಮೂಲಕ ಇದ್ರ ಮೂಲಕ ಬೆಳ್ಕೊಂಡು ಬಂದವರು ಸೊ ಎರಡನೇ ಅವಧಿ ಶಾಸಕರು ನೀವು ನಿರೀಕ್ಷೆ ತಕ್ಕಂಗೆ ಫಂಡ್ ಬರ್ತಿದ್ಯಾ ಕೆಲಸ ಕಾರ್ಯ ನಡೀತಿದೆಯಾ ಒಂದು ಧರ್ಮಾಧಾರಿತವಾಗಿ ಚರ್ಚೆ ಮಾಡಿದ್ವಿ ಡೆವಲಪ್ಮೆಂಟ್ ವಿಚಾರ ಬಂದಾಗ ಏನಾಗ್ತಿದೆ ಕಾಂಗ್ರೆಸ್ ಸರ್ಕಾರ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಕೊಟ್ಟರೆ ಕರ್ನಾಟಕ ಪಾಲ್ ಕೊಡಿ ಅಂತ ಹಾಗೆ ನಿಮ್ಮ ನಿಮ್ಮ ಪಾಲ್ಗಳನ್ನ ಕೊಡ್ತಿದ್ದಾರಾ ಕೆಲಸ ಆಗ್ತಿದ್ಯಾ ಅಂತ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರ ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಕ್ಷೇತ್ರ ಮತ್ತು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ನ ಕ್ಷೇತ್ರಗಳಿಗೂ ಒಂದು ರೂಪಾಯಿ ಅನುದಾನ ಕೊಡದಂತ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ ಇವತ್ತು ನನ್ನ ಕ್ಷೇತ್ರಕ್ಕೂ ಒಂದು ರೂಪಾಯಿ ಅನುದಾನವನ್ನು ಈ ಸರ್ಕಾರಕ್ಕೆ ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಕಳೆದ ಭಾರತೀಯ ಜನತಾ ಪಾರ್ಟಿಯ ನಾಲ್ಕು ವರ್ಷದ ಆಡಳಿತದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಬಸ್ ಬೊಮ್ಮಾಯಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಬಹಳ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಇಡೀ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅಭಿವೃದ್ಧಿಗೆ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾರೂ ಅದನ್ನು ಅಲ್ಲ ಹಳ್ಳಗಳಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಮೂರುವರೆ ಸಾವಿರ ಕೋಟಿ ಅನುದಾನ ನಮ್ಮ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಕಂಪೇರ್ ಮಾಡಿದ್ರು ನಿಜ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಮೂರುವರೆ ಸಾವಿರ ಕೋಟಿ ನನ್ನ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮೂರುವರೆ ಸಾವಿರ ಕೋಟಿ ಅನುದಾನ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಎರಡು ಸಾವಿರ ಕೋಟಿ ಎರಡೂವರೆ ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಈ ರೀತಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ಯಡಿಯೂರಪ್ಪನವ್ರ ಸರ್ಕಾರ ಮತ್ತು ಬೊಮ್ಮಾಯಿ ಅವರ ಸರ್ಕಾರ ಕೊಟ್ಟಿತ್ತು ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಹಾಗಾದರೆ ತುಂಬ ಚೆನ್ನಾಗಿ ಖಂಡಿತವಾಗಿ ನಾನು ಬ್ಯಾಂಡಲ್ ಮಾಡ್ತಿದ್ದೀವಿ ಒಂದು ರೂಪಾಯಿ ಬಂದಿಲ್ಲ ಅಂದರೆ ಇವತ್ತು ನಮ್ಮ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ರಸ್ತೆಗಳನ್ನು ನಾನು ಕಳೆದ ಅವಧಿಯಲ್ಲಿ ಮಾಡಿದ್ದೆ ವೆಂಟೆಡ್ ಡ್ಯಾಮ್ಗಳು ಅನೇಕ ಐವತ್ತೆಂಟು ವೆಂಟೆಡ್ ಡ್ಯಾಮ್ಗಳನ್ನು ನಮ್ಮ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡುವಂಥ ಕೆಲಸಗಳು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ವಿ ಇವತ್ತು ಒಂದು ಅಂಗನವಾಡಿ ಸೋರ್ತಾ ಇದ್ದರೆ ರಿಪೇರಿ ಮಾಡಲಿಕ್ಕೆ ದುಡ್ಡು ಇಲ್ಲ ಒಂದು ಶಾಲೆ ಕುಸಿತ ಕಂಡಿದ್ದರೆ ಅದನ್ನು ಶಾಲೆಗೆ ರಿಪೇರಿ ಮಾಡಲಿಕ್ಕೆ ದುಡ್ಡು ಬರ್ತಾಯಿಲ್ಲ ಇವತ್ತು ಸಿಕ್ಕಾಪಟ್ಟೆ ಸುರಿದಿರುವ ಮಳೆಯಿಂದಾಗಿ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯವ್ಯಾಪಿಯಾಗಿ ಭಾರಿ ಮಳೆ ಸುರಿದಿರುವ ಕಾರಣಕ್ಕೋಸ್ಕರ ಎಲ್ಲ ರಸ್ತೆಗಳು ಇವತ್ತು ಅಧ್ವಾನ ಅದಕ್ಕೆ ಒಂದು ಗುಂಡಿ ಮುಚ್ಚಲಿಕ್ಕೆ ಇವತ್ತು ದುಡ್ಡು ಕೊಡದಂಥ ಸ್ಥಿತಿಯಲ್ಲಿ ಈ ಕರ್ನಾಟಕ ರಾಜ್ಯ ಸರ್ಕಾರ ಇರತಕ್ಕಂಥದ್ದು ಕೇವಲ ಗ್ಯಾರಂಟಿ ಗ್ಯಾರಂಟಿ ಎನ್ನುವಂಥ ಹೆಸರಿನಲ್ಲಿ ಇವತ್ತು ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಿರ್ತಕ್ಕಂಥದ್ದು ಒಂದು ವಿಚಾರವನ್ನು ನಾನು ಹೇಳ್ತೇನೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ತನ್ನ ಅಧಿಕಾರ ಅವಧಿಯ ಒಂದು ವರ್ಷದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಯೋಜನೆಗೆ ಶಿಲಾನ್ಯಾಸ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ನೋಡ್ಕೊಂಡು ಬಂದಿದೆ ಅಲ್ಲಿ ಒಂದು ಉದಾಹರಣೆ ಕೊಡಿ ಅವರು ಒಂದು ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿಗೆ ಸಂಬಂಧಪಟ್ಟಂಥ ಒಂದು ಯಾವುದಾದ್ರೂ ಒಂದು ಯೋಜನೆಯ ಶಿಲಾನ್ಯಾಸ ಮಾಡಿರ್ತಕ್ಕಂಥ ಉದಾಹರಣೆ ಇದೆಯಾ ಐ ಒಂದು ಮುಖ್ಯಮಂತ್ರಿಗಳಿಗೂ ಒಂದು ದೊಡ್ಡ ಈ ರಾಜ್ಯಕ್ಕೆ ಕೊಡಬೇಕಾದಂಥ ಅಭಿವೃದ್ಧಿಯ ಒಂದು ದೊಡ್ಡ ಯೋಜನೆಗೆ ಅನುಷ್ಠಾನ ಮಾಡಲಿಕ್ಕೆ ಒಂದು ಶಿಲಾನ್ಯಾಸ ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ಈ ರಾಜ್ಯ ಇವತ್ತು ದಿವಾಳಿ ಹತ್ತ ಹೋಗ್ತಾ ಇದೆ ಬ್ಯಾಂಕ್ ಆಗಿದೆ ಎಂದು ಅನ್ನುವಂಥದ್ದನ್ನು ಇವತ್ತು ಜನ ಇವತ್ತು ಜನ ತಿಳ್ಕೊಳ್ಳುವ ಮಟ್ಟಿಗೆ ಇವತ್ತು ಈ ರೀತಿಯ ಆರ್ಥಿಕವಾಗಿರ್ತಕ್ಕಂಥ ಹೊಡೆತವನ್ನು ಈ ರಾಜ್ಯ ಸರ್ಕಾರ ಈ ರಾಜ್ಯಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಬಂದರು ನಾನು ಅವತ್ತು ಹೇಳಿದ್ದೆ ಇವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಬಂದರೆ ಇವತ್ತು ನಾವು ಇಡೀ ಜಿಲ್ಲೆ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ನಮ್ಮ ತೆರಿಗೆ ಹಣವನ್ನಾದರೂ ಕೊಡಬೇಕಿತ್ತಲ್ಲ ಇವರು ಇವತ್ತು ನಮ್ಮ ಜಿಲ್ಲೆಗೂ ಒಂದು ರೂಪಾಯಿ ಅನುದಾನ ಇಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೂ ಒಂದು ರೂಪಾಯಿ ಅನುದಾನ ಇಲ್ಲ ಆದರೆ ಇವರು ಯಾವ ಯೋಗ್ಯತೆಯ ಮೇಲೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳುವಂಥದ್ದನ್ನು ಕೇಂದ್ರ ಸರ್ಕಾರದ ಬಳಿ ಹೋಗ್ತಾರೆ ಅನ್ನುವಂಥದ್ದು ಪ್ರಶ್ನಾರ್ಥಕವಾಗಿರ್ತದೆ